ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಇಶಾಕ್ ಕಾಜಿ. ನೀವು ನೋಡ್ತಾ ಇದ್ದೀರಾ ಸಿರಿ ಟಿವಿ. ಫ್ರೆಂಡ್ಸ್, ಇವತ್ತು ಒಂದು ವಿಶೇಷವಾದ ಸಂಚಿಕೆಯನ್ನು ನಿಮ್ಮ ಮುಂದೆ ಹಂಚ್ಕೋತಾ ಇದ್ದೇನೆ. ಫ್ರೆಂಡ್ಸ್, ನನ್ನ ಎಲ್ಲ ಭಾರತೀಯರಿಗೂ 77ನೇ ಸ್ವಾತಂತ್ರ್ಯ ದಿನಾಚರಣೆದು ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಸುಮಾರು ವರ್ಷಗಳ ಕಾಲ ಬ್ರಿಟಿಷ್ ಆಳ್ವಿಕೆಯಲ್ಲಿ ಇದ್ದ ನಮ್ಮ ಭಾರತ ದೇಶ, ನಮ್ಮ ಫ್ರೀಡಮ್ ಫೈಟರ್ಸು, ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಸುಮಾರು ಹೋರಾಟ ಮಾಡಿ ತನ್ನ ಪ್ರಾಣ ಬಲಿದಾನ ಕೊಟ್ಟು 1947ನಲ್ಲಿ 15ನೇ ಆಗಸ್ಟ್ ಆವತ್ತು ದಿವಸ ಸ್ವಾತಂತ್ರ್ಯ ತಂದುಕೊಟ್ರು. ಭಾರತ ದೇಶ ಅಂದರೆ ಸಂಪ್ರದಾಯದ ತವರೂರು. ಏಕತೆಗೆ ಮತ್ತೊಂದು ಹೆಸರಂದರೆ ಭಾರತ ದೇಶ. ಯಾವುದೇ ಜಾತಿ ಧರ್ಮ ಭೇದ ಭಾವ ಇಲ್ಲದೆ ನಾವು ಎಲ್ಲ ಒಂದೇ ಅಂತ ಸಾಗುತ್ತಾ ಇರುವ ದೇಶ ಅಂದರೆ ಭಾರತ. ಅಂಥ ಭಾರತ ದೇಶದಲ್ಲಿ ಭ್ರಷ್ಟಾಚಾರ, ಅತ್ಯಾಚಾರ, ಮೋಸ, ಸ್ವಾರ್ಥ ತುಂಬ ಜಾಸ್ತಿ ಆಗ್ತಾ ಇದೆ. ಇವುಗಳನ್ನು ಒದ್ದಿ ಓಡಿಸ್ಬೇಕಂದ್ರೆ ಇವತ್ತಿನ ಯುವಕರು ಎಚ್ಚೆತ್ಕೋಬೇಕು. ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಯಾವ ಥರ ಸ್ವಾತಂತ್ರ್ಯಕ್ಕೋಸ್ಕರ ತನ್ನ ಪ್ರಾಣನೇ ಬಲಿದಾನ ಕೊಟ್ಟು ನಮಗೆ ಸ್ವಾತಂತ್ರ್ಯ ತಂದುಕೊಟ್ರು, ಅದೇ ರೀತಿ ಇವತ್ತಿನ ಭಾರತಕ್ಕೆ ನಮ್ಮ ಯುವಕರು ಅದೇ ಥರ ಹೋರಾಡಬೇಕು. ಈ ಸಮಸ್ಯೆಗೆ ನಾವು ಕೂಡ ವಿರುದ್ಧವಾಗಿ ಹೋರಾಡಬೇಕು. ಮತ್ತು ಇದೆಲ್ಲ ನಮಗೆ ಯಾಕೆ ಅಂತ ಸ್ವಾರ್ಥ ಬಿಟ್ಟು ದೇಶಕ್ಕೋಸ್ಕರ ನಾವು ಹೋರಾಡಬೇಕು. ಫ್ರೆಂಡ್ಸ್, ಇನ್ನೂ ಒಂದು ಮುಖ್ಯವಾದ ಒಂದು ವಿಷಯ ಹೇಳಬೇಕಂತ ಏನಂದರೆ, ಆಂಧ್ರದಲ್ಲಿ ಒಂದು ಊರಿದೆ. ಆ ಊರಿನಲ್ಲಿ ಪ್ರತಿದಿನ ಬೆಳಗಿನ ಜಾವ ನಮ್ಮ ರಾಷ್ಟ್ರ ಗೀತೆ ಅದನ್ನು ಪ್ಲೇ ಮಾಡ್ತಾರೆ, ಅದನ್ನು ಹಾಡ್ತಾರೆ. ಅಂದರೆ ಪ್ರತಿ ಒಂದು ಬೀದಿನಲ್ಲಿ ಒಂದೊಂದು ಸ್ಪೀಕರ್ ಇಟ್ಟಿದ್ದಾರೆ. ಆ ಸ್ಪೀಕರ್ನಲ್ಲಿ ಪ್ರತಿದಿನ ಡೈಲಿ ಬೆಳಗ್ಗೆ ಆದರೆ ಎಲ್ಲ ಆ ಊರಿನಲ್ಲಿ ಇರೋ ಎಲ್ಲ ಜನರು ಅದಕ್ಕೆ ಗೌರವ ಕೊಟ್ಟು ಎಲ್ಲೇ ಏನೇನು ಕೆಲಸ ಮಾಡ್ತಾಯಿರ್ತಾರೆ ಅಲ್ಲೇ ನಿಂತುಬಿಟ್ಟು ಅದಕ್ಕೆ ಸಲ್ಯೂಟ್ ಹೊಡೆದು ಇಡೀ ರಾಷ್ಟ್ರಗೀತೆ ಮುಗಿಯೋ ತನಕ ಯಾವುದೇ ಒಂದು ಕೆಲಸ ಮಾಡಲ್ಲ. ಯಾವಾಗ ರಾಷ್ಟ್ರಗೀತೆ ಮುಗಿಯುತ್ತೆ ಆವಾಗ ತನ್ನ ಕಾರ್ಯಕ್ಕೆ ತನ್ನ ಕೆಲಸಕ್ಕೆ ಹೋಗ್ತಾರೆ. ಸೊ ಅದೇ ರೀತಿ ಎಲ್ಲ ಇಡೀ ದೇಶದಲ್ಲಿ ಆದರೆ ಎಷ್ಟು ಅದ್ಭುತವಾಗಿರುತ್ತೆ ಅಲ್ವಾ ಫ್ರೆಂಡ್ಸ್. ಫ್ರೆಂಡ್ಸ್, ಇಷ್ಟು ಹೇಳ್ತಾ ಶ್ರೀ ಟಿವಿ ಮತ್ತು ಶ್ರೀ ಮ್ಯೂಸಿಕ್ ಕಡೆಯಿಂದ ಸ್ವಾತಂತ್ರ್ಯ ದಿನಾಚರಣೆದು ಹಾರ್ದಿಕ ಶುಭಾಶಯಗಳು. ಜಯ ಭಾರತ್ ಮಾತಾ ಕಿ ಜಯ ಹಿಂದ್.